ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಶಿಕ್ಷಕರ ಸದನದಲ್ಲಿ ರಾಜ್ಯ ಮಟ್ಟದ ರಾಜ್ಯ ಸಮಾವೇಶ ಕಾರ್ಯಕ್ರಮ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿರವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ರವರು, ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು, ರಾಜ್ಯ ಪದವೀಧರರ ವೇದಿಕೆ ಅಧ್ಯಕ್ಷರಾದ ರಾಮೋಜಿ ಗೌಡರವರು, ಆರ್ಇಎಸ್ ವಿದ್ಯಾಸಂಸ್ಥೆಯ ಶ್ರೀಕಂಠರವರು, ವಿಧಾನ ಪರಿಷತ್ ಸದಸ್ಯರಾದ ಆ ದೇವೇಗೌಡರವರು, ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಸಿಎಂ ನಾಗರಾಜ್ರವರು, ಮಹೇಂದ್ರ ಮುನೋದ್ ಜೈನ್ ರವರು ಹಾಗೂ ರಾಜ್ಯಾಧ್ಯಕ್ಷರಾದ ರಾಜ್ಗೋಪಾಲ್ ರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ರವಿಕುಮಾರ್ ರವರು, ಕೆ ಹನುಮಂತಪ್ಪ, ರಮೇಶ್ ಎಚ್ಎಸ್, ಸಿ ಮುತ್ತಯ್ಯ, ಇನ್ನು ಅನೇಕ ಶಿಕ್ಷಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾ
ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೆ ಆಗಿರುವ ರಾಜಣ್ಣನಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶಿಕ್ಷಕ ವೃಂದದವರೇ, ಮಾಧ್ಯಮ ಬಂಧುಗಳೇ,
ತುಂಬಾ ಸಂತೋಷ ಆಗಿದೆ. ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು. ರಾಮಲಿಂಗಾರೆಡ್ಡಿ ಅವರು ಒಂದೇ ದಿನ ಎರಡು ಸಲ ಬಂದಿದ್ದಾರೆ ಒಂದೇ ಕಾರ್ಯಕ್ರಮಕ್ಕೆ. ಪ್ರಾರಂಭದಲ್ಲಿ ಬಂದು 10:30, ನಂತರದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಟ್ ಶೋಸ್ ಎಷ್ಟೊಂದು ಪ್ರೀತಿಯನ್ನು ನಿಮ್ಮ ಮೇಲೆ ಅವರು ಇಟ್ಟುಕೊಂಡಿದ್ದಾರೆ. ಅವರು ಒಂದು ಕಾಲದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ಶಿಕ್ಷಣದ ಬಗ್ಗೆ ತಿಳಿದಿರ್ತಕ್ಕಂಥವ್ರು, ಶಿಕ್ಷಣಕರ ನೋವು ನರಿಗಳನ್ನು ಅರ್ತಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಅವರು ಆ ಒಂದು ಪ್ರೀತಿ ಇಟ್ಟು ಬಂದಿದ್ದಾರೆ ಅಂತ ಭಾವಿಸಿದ್ರೆ ಈಗ ಅವರು ಮೈಸೂರಿಗೆ ಹೊರಡಬೇಕು. ದಿನೇಶ್ ಗುಂಡೂರಾವ್ರು ಅಧಿಕಾರಕ್ಕೆ ಬಂದ ಮೇಲೆ ಅದೆಷ್ಟು ಬಾರಿ ಸರ್ಕಾರಿ ಆಸ್ಪತ್ರೆಗಳನ್ನು ವಿಸಿಟ್ ಮಾಡಿದರೂ ನಾನು ದಿನಾ ನೋಡ್ತಾ ಇರ್ತೇನೆ. ಇತ್ತೀಚೆಗೆ ಕೆಲವೊಂದು ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿರ್ಧಾರಗಳು ಅಡ್ಮಿಷನ್ ವಿಚಾರದಲ್ಲಿರ್ಬೋದು, ಒಂದು ಸಮಸ್ಯೆ ಇದ್ದದನ್ನು ಆಯುರ್ವೇದಿಕ್ ಸಂಬಂಧಪಟ್ಟಂತಹ ಸಮಸ್ಯೆ ಬಹಳಷ್ಟು ಗಹನವಾಗಿ ಇತ್ತು. ಪ್ರತಿ ವರ್ಷವೂ ಕೂಡ ಆಯುರ್ವೇದಿಕ್ ಕಾಲೇಜಿನ ಅಡ್ಮಿಷನ್ ವಿಚಾರದಲ್ಲಿ ಗೊಂದಲ ಯಾವಾಗಲೂ ಇರ್ತಾ ಇತ್ತು. ಒಂದು ಸಣ್ಣ ಸಭೆಯಲ್ಲಿ ಬಂದು ಅವರು ಆ ವಿಚಾರಗಳನ್ನು ಹೆಚ್ಚು ಮಾತನಾಡಿದ ಕೇಳಿಸ್ಕೊಂಡ್ರು. ವಿದಿನ್ ನೋ ಟೈಮ್, ವಿದಿನ್ ದ ಫ್ರೇಮ್ವರ್ಕ್ ಆಫ್ ದ ಲಾ ಅಂಡ್ ದ ಲೀಗಲಿಟಿ ಅಂಡ್ ಲೆಜಿಟಿಮೇಟ್ಲಿ ಎಷ್ಟು ಬೇಗ ಸಾಲ್ವ್ ಮಾಡಿಕೊಟ್ರು ಅಂತಂದರೆ, ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಕಾಲೇಜುಗಳ ಹಾಸ್ಪಿಟಲ್ಗಳು ಮತ್ತು ಕಾಲೇಜಿನ ಮ್ಯಾನೇಜ್ಮೆಂಟ್ನವರು ತುಂಬ ಖುಷಿಪಟ್ಟಿದ್ದಾರೆ ಅಷ್ಟೊಂದು ತ್ವರಿತವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಈ ವ್ಯಕ್ತಿ ಧನ್ಯವಾದಗಳನ್ನು. ನಾವೆಲ್ಲ ಸಂಘದ ಹೋರಾಟದಿಂದ ಪಡ್ಕೊತೇವೆ ಸರ್, ಜೊತೆಯಲ್ಲಿ ನಾವು ಸ್ವಲ್ಪ ಆಶಾಭಾವನೆ ಇಟ್ಕೊಂಡ್ವಿ ಸರ್. ಈ ಸಲ ಎನ್ ಪಿ ಅದು NPS ರದ್ದ ಆಗಿ OPS ಜಾರಿ ಬರುತ್ತೆ ಅಂತ ಹೇಳಿ, ಯಾಕಂದ್ರೆ ಕಾಂಗ್ರೆಸ್ ನವರು ಏನ್ ಸರ್ಕಾರ ಸರ್ ಪ್ರಣಾಳಿಕೆಯಲ್ಲಿ 8 ಅಂಶನ ಇಟ್ಕೊಂಡಿದ್ದಾರೆ, ಸಮಾನ ಮುಖ್ಯಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಸ್ವಲ್ಪ ಇನ್ನೂ ನಮ್ಗೆ ನಂಬಿಕೆ ಇದೆ ಸರ್, ನುಡಿದಂತೆ ನಡೀತಾರ ಅಂತ. ಹೀಗಾಗಿ ನಡೀತಾ ವಿಶ್ವಾಸ ಇದೆ. ಹೀಗಾಗಿ ಸೊ ಅವ್ರನ್ನ ಸಹ ನಾವು ಮನವರಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘದ ಮಾಡ್ತೀವಿ ಸರ್. ಹೀಗಾಗಿ ಇವತ್ತು ನಮ್ಮ ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿ ಇಷ್ಟರಲ್ಲೇ ರಾಮಲಿಂಗಾರೆಡ್ಡಿ ಸರ್ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಸರ್ ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರಿಗೆ ಅವಾರ್ಡನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಜೊತೆಯಲ್ಲಿ ನಮ್ಮ ರಾಜ್ಯ ಸಂಘ ಬಹಳ ಗಟ್ಟಿಯಾಗಿದೆ. ಸ್ನೇಹಿತರೆ, ನಮ್ಮ ಬೇಡಿಕೆಗಳು ಸಾಕಷ್ಟು ಇದೆ, ಆ ಬೇಡಿಕೆಗಳೆಲ್ಲ ಇಟ್ಟಿದ್ದೀವಿ. ಬೇಡಿಕೆಗಳಿಗಾಗಿ ಹೋರಾಟ ಮಾಡೋಣ, ಹೋರಾಟದ ಮುಖಾಂತರ ಪಡ್ಕೊಳ್ಳೋಣ. ಯಾವತ್ತಿ ನಾನು ಹೇಳ್ತಿದ್ದೀನಿ ನಿಮ್ಗೆಲ್ಲರಿಗೆ, ನಾವು ನೆಲ್ಸಲ್ ಮಂಡಲ ಆಗಿರ್ಬೇಕಂತೆ. ನೆಲ್ಸಲ್ ಮಂಡಲ ಯಾವಾಗಲೂ ಆಶಾವಾದಿಯಾಗಿಲ್ಲ, ಜೈಲಲ್ಲಿ ಇದ್ರು ಸಹ ಆತ ಸುಮಾರು ವರ್ಷಗಳ ಜೈಲಲ್ಲಿ ಇದ್ರು ಸಹ ಕನಸು ಕಾಣ್ತಾ ಇದ್ದ, ನಾನು ಹೊರಗೆ ಹೋಗೇ ಹೋಗ್ತೀನಿ, ಮತ್ತೆ ನಾನು ನನ್ನ ಏನು ರಾಷ್ಟ್ರಾಧ್ಯಕ್ಷ ಆಗ್ತೀನಿ, ನಾನು ಬೇಡಿಕೆ ಈಡೇರಿಸ್ತೀನಿ ಜನರು ಅಂತಕ್ಕಂಥ ಏನು ಆಶಾವಾದಿಯಾಗಿದ್ದೋ ಆ ರೀತಿಯಾಗಿ ನಾವು ಆಶಾವಾದಿಯಾಗಿ ಇರೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಸೊ ಈ ಲಘು ಕಾರ್ಯಕ್ರಮದ ಜನಾಧ್ಯಕ್ಷತೆಯನ್ನು ನನಗೆ ಕೊಟ್ಟದಕ್ಕಾಗಿ ನಾನು ಎರಡು ನುಡಿಯನ್ನು ಹೇಳಬೇಕಾಯಿತು. ಸೊ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ರಾಜ್ಯ ಸಮಾವೇಶ ಹಾಗೂ ಶೈಕ್ಷಣಿಕ ಕಾರ್ಯಾಗಾರವನ್ನು ಇಂದು ಮಾಡಬೇಕು ಅಂತೇಳಿ ರಾಜ್ಯ ಸಂಘದ ನಿರ್ಣಯ ಕೈಗೊಂಡಂತೆ ಇಂದು ತಮ್ಮೆದುರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದೆ. ನಮ್ಮ ಈ ಕಾರ್ಯಕ್ರಮ ಪ್ರಾರಂಭ ಆಗಿದ್ದೆ ನಮ್ಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಹೋಗಿ ಭಕ್ತಿಪೂರ್ವಕವಾಗಿ ನಮಿಸಿ ಅವರನ್ನು ಕೇಳಿಕೊಂಡಾಗ ಬಹಳ ಆತ್ಮೀಯತೆಯಿಂದ ಒಪ್ಪಿ ಅವರೇ ತಮ್ಮ ಮೊಬೈಲ್ನಲ್ಲಿ ಈ ನಂಬರನ್ನು ಫೀಡ್ ಮಾಡಿಕೊಂಡು ಈ ಡೇಟನ್ನು ಕೊಟ್ಟಿದ್ದು ಅವರೇ. ನಾವು ಆಗ ಚಿಪ್ಪನ್ನು ಮಾಡೋದನ್ನು ನಾನು ನೋಡಬೇಕು ಅಂತೇಳಿ ಬಹಳ ಸಂತೋಷದ ಆತ್ಮಪೂರ್ವಕವಾಗಿ ಒಪ್ಪಿ ನುಡಿದಂತೆ ನಡೆದು ಇವತ್ತಿಗೆ ಉಪಸ್ಥಿತರಿದ್ದರೆ ಅವರ ಪಾದಾರೋಹಿಗಳಲ್ಲಿ ಬರಮಾಡುತ್ತಾ ಅವರನ್ನು ತುಂಬಿರುವುದರ ಆರ್ಥಿಕ ಸುಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಣದ ಈ ರಾಜ್ಯ ಮಟ್ಟದ ಶಿಕ್ಷಕ ದಿನಾಚರಣೆ ಹಾಗೂ ರಾಜ್ಯ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಪರಮೋಚ್ಚ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಪಾದಾರಾಧನೆ ನಮಸ್ಕರಿಸ್ತಾ ನಮ್ಮ ಈ ಒಂದು ಸಮಾರಂಭದಲ್ಲಿ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು, ಮತ್ತೊಬ್ಬರು ದಿನೇಶ್ ಗುಂಡೂರಾವ್ರು, ಮತ್ತು ವೇದಿಕೆ ಮೇಲೆ ಹಲವಾರು ಗಣ್ಯರು, ನಮ್ಮ ಸಂಘಟನೆ ಗೌರವ ಪದಾಧಿಕಾರಿಗಳು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಶಿಕ್ಷಕ ಬಂದು ಸೇರಿದ್ದೀರಿ.
मन गुरु यार तक अंत ना तक अंत भावी एलू किक्षक दिनाचरण शुभाशय सदर्भर बे ना एर सवि भाला होराट विषय नोडक बंदी एलू कूड़ा भाला समस्या आर आर अवंतुद्ध दौड़ भ्रष्टाचार दौड़ समुद्र आगे आर आर अंत रेन्यूल आफ रेसिग्नेशन अंत दौड़ भ्रष्टाचार के बेरे बेरे रीतिया रीतियाली तत्वान अद्वान इन अत्यंत ना तावीर दिनेश गौड़ा रिक्वेस्ट सर सर एलू अनुदान शिक्षण संस्थे सर आमले अनुदान रही शिक्षण संस्थे सुमार लक्ष नौकर बार सर इवरेलू कूड़ा निवत प्राथमिक शाले हेगे पर्स्थिति अंत सर इवरू कैद्यक फेसिलटीस इला सर इवर दयमी निम्न इलाखे एडेड अंड अनएडेड टीचर मत नौकर स्कीम स्कीम नमेंगे ज्योति संजीवनी अंत सर आडली दयविट्रे निजवा कूड़ा गुर सेवे नावेलू कूड़ा अंदर सर अब निजवा सेवे निजवा कल सर अब दय अदानी सर इंदी राज्य समस्त ना अनुदान शिक्षण संस्थे शिक्षक मत रही शिक्षण ना केकते सर इनकोडे निम्मी आगते दौड़देन हत लक्ष कुटुबल अनुकूल आगे हत लक्ष कुटुबर राज्य में हत लक्ष अंतर वनिष्ठ फोर नल्वत लक्ष आ आयता नल्वत लक्ष अमेश सामान्यवा यार राजकीय माक अस्ट नम अदू प्राथमिक प्रति ऊर क्यांपेन प्रति वो अंत कूड़ा रीतल प्रमोटर्स आलस प्रीमियम कड़ती तौंद प्रीमियम लो बड़े कटी मासी सर अद्र बे नमदेन तकर सर दैनिक स्कीम को इन मिगना मिगलते ना एर सविद ना बंद सदर्भली अनदान शिक्षण संस्थे ऐन नौकर नो वर्क नो सैलरी अंत आ ना बंद मेले इलालू सेवा भद्रत समस्त अनदान शिक्षण संस्थे दौड़ मटद होराटी मी दौड़ मट होराटी शिक्षक बंधु इवतु शिक्षक दिनाचरण मत राज्य मटद समावेश आता है हलवर बेड़े सरकार मुदे इटी सरकार अरे मंत्री बंद ना बंदी मुख्यमंत्री मतलब बेड़केडेसुंत सरकार के मनवियन सल्सदी हिंदे बे पेन्शन बे कूड़ा होराटी आ सदर्भली शिवकुमार अदान प्रणाली सेरती अंत अदे रीति सेरसर निम्ब बेड़के अनेक बेड़के नाम नोड़े अदरलीलू सुलभवां हणकास संबंध पटिता मुख्यमंत्री मतडू मत हिंदे नानू कर्दे इलाके सचिवन आ सदर्भली वे वर्ष आज कूड़ा अली साकु वर्षली भाला केसदेवकाश अदरल भाला प्रमुख नान प्रति वर्ष नोड़ता है यू अनाथ स्कूलस अनुक्त शाले अनुक्त शाले मे तिंगली नोटिस पेपर नोटिफिकेशन को जिला डी डी पे आम वर्ष नोड़ता वर्ष वर्ष स्कूल मुझती आम नान तीर्मान तक अनुक्त शाले मुझुअ शाले मुझे वो शाले अनुक्त शाले अदल कड़मे आगे इला आग नानू मुझे 100% मुझे मत नम शिक्षण इलाखे आव विजय भास्कर चीफ सेक्रेटरी आ सदर्भली फाइल क्लियरेन्सु आम प्रमोशनसु अस्टे अपडेट नाता अदे साक्षि नम पुटण्वर मर्ति बेगवर आमले इन नाक जन टीचर्स कॉन्फ्रेंसी ग्राजुएट कॉन्फ्रेंसूर यू नम कचेरदल नम कचे नम मंत्री नमटिद अरे निम्ब समस्या परहार के यू बंद बहुत बीड़े बेड़के आ सदर्भली प्रमोशनबू इवन पोस्टिंग अस्टे
ಎಲ್ಲ ಬಹಳ ಒಳ್ಳೆ ಇಲಾಖೆ ನನಗಂತೂ ಆ ಒಂದು ವರ್ಷ ಇದ್ದಿದ್ದು ಇಲಾಖೆಯಲ್ಲಿ ಕೆಲಸ ಮಾಡಿದ್ದು ಬಹಳ ಖುಷಿ ತಂದುಕೊಟ್ಟಂತ ವಿಚಾರ ಅಂತ ಹೇಳಿ ಮತ್ತೆ ತಾವು ಈಗ ಕೊಟ್ಟಿರತಕ್ಕಂತ ಬೇಡಿಕೆಗಳನ್ನು ನಾನು ದಿನೇಶ್ ಗುಂಡ್ರಾವರು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಡೋದಕ್ಕೆ ಜೊತೆಯಲ್ಲಿ ಸಹಜವಾಗಿ ನಮಗೆ ಪುಟ್ಟಣ್ಣವರೆಲ್ಲ ಇದ್ದೇ ಇರ್ತಾರೆ ಈ ಸಲ ನಮ್ಮ ರಾಮೋಜಿಯವರನ್ನು ಕೂಡ ವಿಧಾನ ಪರಿಷತ್ತಿಗೆ ನೀವು ಕಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಳಿಸ್ತೀರಾ ಇಲ್ವ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರತಕ್ಕಂತ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಾರಿಗೆ ಸಚಿವರು ಹಿರಿಯರಾದಂಥ ರಾಮಲಿಂಗಾರೆಡ್ಡಿಯವರೇ ನಮ್ಮ ಮತ್ತೊಬ್ಬರು ನಾಯಕರಾದ ನಮ್ಮ ಪಕ್ಷದ ನಾಯಕರಾದಂಥ ಮಾಜಿ MLC ಆದಂಥ ಪುಟ್ಟಣ್ಣನವರೇ ಈ ಒಂದು ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಗೋಪಾಲ್ರವರೇ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಗಣ್ಯರೇ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಶಿಕ್ಷಕರೇ ಸ್ನೇಹಿತರೇ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಯಾಕಂದರೆ ಹಲವಾರು ಕಾರ್ಯಕ್ರಮಗಳಿದೆ ಬಹಳ ಪ್ರಮುಖವಾದಂಥ ಬೇಡಿಕೆಗಳನ್ನು ತಾವೆಲ್ಲ ಇಟ್ಟಿದ್ದೀರಾ ಓಕೆ ಹಲವಾರು ಬೇಡಿಕೆಗಳು ಬಹಳ ವರ್ಷಗಳಿಂದ ಇದೇ ಬೇಡಿಕೆಗಳನ್ನು ಇಡ್ತಾ ಬರ್ತಾ ಇದ್ದೀರ ಹೊಸ ಬೇಡಿಕೆಗಳೇನಲ್ಲ ಎಲ್ಲ ಎಲ್ಲ ಹಳೆ ಬೇಡಿಕೆಗಳೇ ಅದರಿಂದ ನಿವಾರಣೆ ಆಗಿಲ್ಲ ಯಾಕೆ ನಿವಾರಣೆ ಆಗಿಲ್ಲ ಅಂತ ಹೇಳಿದ್ರೆ ನಿವಾರಣೆ ಮಾಡುವಂಥದ್ದು ಸುಲಭ ಅಲ್ಲ ಅಂತೇಳಿ ನಿವಾರಣೆ ಆಗಿಲ್ಲ ಅದು ಒಂದು ಕಾರಣ ಇರ್ಬೋದು ಇನ್ನು ಎರಡನೇ ಕಾರಣ ಇಚ್ಛಾಶಕ್ತಿ ಅದು ಇರ್ಬೋದು ಅದು ಇರ್ಬೋದು ಅದರಿಂದ ಖಂಡಿತವಾಗಿಯೂ ಇಚ್ಛಾಶಕ್ತಿಯ ಕೊರತೆ ಇದ್ರೆ ಆ ಕೊರತೆನ ನಿವಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಇಸ್ಕೋಬಹುದು ಖಂಡಿತವಾಗಿ ನಾವು ನಿಮ್ಮ ಪರವಾಗಿ ನಮ್ಮ ಶಿಕ್ಷಣ ಸಚಿವರ ಜೊತೆ ಕೂಡ ಮಾತನಾಡಿ ಪುಟ್ಟಣ್ಣ ಇದ್ದಾರೆ ರಾಮಾಜಿ ಗೌಡರೆಲ್ಲ ಇದ್ದಾರೆ ನಾವೆಲ್ಲ ಸೇರಿ ನಿಮ್ಮ ಸಂಘದವರು ಕೂಡ ಇವತ್ತು ಸಭೆ ಕರೆದಿದ್ದೀರಾ ಎಲ್ಲ ಹೇಳಿದ್ದೀರಾ ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದರಲ್ಲಿ ಸರ್ಕಾರ ಮಟ್ಟದಲ್ಲಿ ಏನು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ಅದನ್ನು ಮಾಡೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಂತ ಕೂಡ ನಿಮಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಶಿಕ್ಷಣ ಕ್ಷೇತ್ರ ಬಹಳ ಪ್ರಮುಖ ಕ್ಷೇತ್ರ ಅದರಿಂದ ಸರ್ಕಾರದ ಜವಾಬ್ದಾರಿ ಬಹಳ ಹೆಚ್ಚಿರ್ತದೆ ಇದು ಒಂದು ಆದ್ಯತೆಯ ಕ್ಷೇತ್ರ ಶಿಕ್ಷಣ ಆರೋಗ್ಯ ಎರಡೂ ಬಹಳ ಮುಖ್ಯ ಒಂದು ಸಮಾಜದ ಬೆಳವಣಿಗೆಯಲ್ಲಿ ಶೈಕ್ಷಣಿಕವಾಗಿ ಸಮಾಜ ಬೆಳೆದ್ರೆ ಆ ಒಂದು ಸಮಾಜ ಉನ್ನತ ಮಟ್ಟಕ್ಕೆ ಹೋಗ್ತದೆ ದೇಶ ಬೆಳೀತದೆ ಮತ್ತು ದೇಶಕ್ಕೆ ಅದಕ್ಕೆ ದೊಡ್ಡ ಶಕ್ತಿ ಸಿಗ್ತದೆ ಅದೇ ರೀತಿ ಸಮಾಜದ ಆರೋಗ್ಯ ಚೆನ್ನಾಗಿದ್ರೆ ಅದು ಆ ಒಂದು ಜನರ ಒಂದು ಉತ್ಪತ್ತಿ ಮಾಡ್ತಕ್ಕಂಥ ಮತ್ತು ಒಂದು ಒಳ್ಳೆಯ ಜೀವನ ನಡೆಸ್ತಕ್ಕಂಥ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅದು ಕೂಡ ನಮ್ಮ ದೇಶದ ಒಂದು ಬೆಳವಣಿಗೆಗೆ ಬಹಳ ಪೂರಕ ಆಗ್ತದೆ ಸೊ ಎರಡು ಬಹಳ ಪ್ರಮುಖನೇ ಆದ್ದರಿಂದ ಸರ್ಕಾರದ ಜವಾಬ್ದಾರಿ ಅನುದಾನಿತ ಶಾಲೆಗಳು ಇದು ಹೆಚ್ಚಿದೆ ಖಂಡಿತವಾಗಿ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನನಗೂ ಕೂಡ ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದ ಪರವಾಗಿ ಖಂಡಿತವಾಗಿಯೂ ಸಂಪೂರ್ಣವಾದಂಥ ಕಳಕಳಿ ಇದೆ ಯಾಕೆಂದರೆ ನಮ್ಮ ಅಜ್ಜವರು ಕೂಡ ಶಿಕ್ಷಕರು ಅವರು ಕೂಡ ಹೆಡ್ ಮಾಸ್ಟರ್ ಆಗಿ ಅವರು ರಿಟೈರ್ ಆದರು ಆದರೆ ನಮ್ಮ ತಂದೆಯವರಿಗೆ ಅದಕ್ಕೋಸ್ಕರನೇ ಶಿಕ್ಷಕರ ಬಗ್ಗೆ ಭಾಳ ಪ್ರೀತಿ ಇತ್ತು ನಮ್ಮ ತಂದೆಯವರಿಗೆ ಅವ್ರ ಕಾಲದಲ್ಲಿ ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಭಾಳಷ್ಟು ಅವರು ಒಳ್ಳೆ ಕೆಲಸ ಮಾಡಿದ್ದು ನೇಮಕಾತಿಯಲ್ಲಿ ಮತ್ತು ಅವರಿಗೆ ಭತ್ಯ ನೀಡುವಂಥದ್ರಲ್ಲಿ ಎಲ್ಲವೂ ಕೂಡ ಅವ್ರ ಕಾಲದಲ್ಲಿ ಬಹಳಷ್ಟು ಒಳ್ಳೆಯ ತೀರ್ಮಾನಗಳನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಾಡಿದ್ರು ಯಾಕಂದರೆ ಅವ್ರ ತಂದೆ ಶಿಕ್ಷಕರಾಗಿದ್ದರು ಸೊ ಅದಕ್ಕೆ ಅವರಿಗೆ ಪ್ರೀತಿ ಜಾಸ್ತಿ ಇತ್ತು ವೇತನ ಹೆಚ್ಚು ಮಾಡೋದಿಲ್ಲ ಸೊ ಈಗ ಏಜ್ ಕಮ್ ಮೆರಿಟ್ ರೆಕ್ರೂಟ್ಮೆಂಟ್ ಮಾಡಿದ್ರಲ್ಲ ಪಾಪ ಎಲ್ಲ ಶಿಕ್ಷಕರಿಗೆ ಮನೆಗೆ ಬಂತಲ್ಲ ರೆಕ್ರೂಟ್ಮೆಂಟ್ ಆರ್ಡರ್ಸ್ ಗೊತ್ತೇ ಇರಲಿಲ್ಲ ಅವ್ರಿಗೆ ಆದರೆ ಮನೆಗೆ ಪೋಸ್ಟರ್ ಬಂತು ನೀವು ಶಿಕ್ಷಕರಾಗಿದ್ದೀರ ಅಂತ ಮನೆಗಳಿಗೆ ಪೋಸ್ಟರ್ ಇತ್ತು ಸ್ವಾಮೀಜಿಯವರು ಏಜ್ ಕಮ್ ಮೆರಿಟ್ನ ಎಲ್ಲರೂ ರೆಕ್ರೂಟ್ ಮಾಡೋದಲ್ಲ ಸೊ ಈ ಥರ ಖಂಡಿತವಾಗಿಯೂ ಅದೇ ಒಂದು ಒಂದು ರೀತಿಯಾಗಿ ನಾವು ಕೂಡ ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಮಾಡ್ತೀನಿ ಅಂತ ಹೇಳಿ ಈಗ ಇರುವಂಥದ್ದು ನೀವು ಹೇಳಿದ್ರಿ ಜ್ಯೋತಿ ಸಂಜೀವಿನಿ ಬಗ್ಗೆ ಹೇಳಿದ್ದೀರಾ ಜ್ಯೋತಿ ಸಂಜೀವಿನಿ ನೇರವಾಗಿ ನಮ್ಮ ಇಲಾಖೆ ಅನುದಾನ ಆಗಲಿ ಅಥವಾ ನಮ್ಮ ಇಲಾಖೆ ತೀರ್ಮಾನವಲ್ಲ ಅದು ಸರ್ಕಾರ ಮಾಡಿದ್ರೆ ಸರ್ಕಾರದ ನೌಕರರಿಗೆ ನೀಡ್ತಕ್ಕಂಥ ಒಂದು ಯೋಜನೆ ನಮ್ಮಲ್ಲಿರುವಂಥ ಒಂದು ಏನು ಟ್ರಸ್ಟ್ ಇದೆ ಸುವರ್ಣ ಆರೋಗ್ಯ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ಮುಖಾಂತರ ನಾವು ಆಸ್ಪತ್ರೆಗಳಿಗೆ ಹಣ ಕೊಡ್ತೀವಿ ಸರ್ಕಾರದ ಹಣ ಬರ್ತದೆ ಆ ಹಣವನ್ನು ನಾವು ಆಸ್ಪತ್ರೆಗೆ ಕೊಡ್ತೀವಿ ನಮ್ಮ ಸ್ಕೀಮ್ ಏನಲ್ಲ ಇದು ಆದರೆ ನೀವು ಹೇಳ್ತಾ ಇರುವಂಥದ್ದು ಇದನ್ನು ಮಾಡೋದಕ್ಕೆ
सरकार तीर्मान आगे याके फंडिंग बरते ना कुको योचने सरकार बिगड़े मेरे मत निम कॉन्ट्रिब्यूशन को कॉन्ट्रिब्यूशन निम कड़ा को अदू सरकार देणी एरू कंबईन आवस्थे आरोग्य सेवे सिगे खंडित प्रयत्न माण अदे ना फस्ट डिस्कशन नानोद चर्चे ना शिक्षण सचिव नाबू नम कड़े ना नम ट्रस्ट इतने बट गवर्मेंट तीर्मान अनदान आवश्यकता अब हाकते क्यालक्युलेन खंडित नमीर अंदाज मत इतने संख्य शिक्षक यार आसक्ति है कॉन्ट्रिब्यूशन इश्कोट्रे फंड रेज आगे मत सरकार कॉन्ट्रिब्यूशन को कॉन्ट्रिब्यूशन सेरद्रे आवु अन्वय लागू मोदे साध्य निम्बे कॉन्ट्रिब्यूशन आगोद इबूर कॉन्ट्रिब्यूशन बे अद्रे नानू कधु बंगारप जो मतना आमले सी एम जो मतना इे फस्ट ना नम तीर्मानी आदि नंतर सी एम हर हम नमल मत क्यारीटी बे हेगे साध्य है अदे नानु मुंदे वारे निम शिक्षक संघ करी शिक्षण सचिव करेदो बे समग्रवाद डिस्कशन मुंदे वारे मोदी इन अन्य बेरिके बेदे ना नि जोते पुटण्णवर ना रामलिंग रेड्डी नावे जो सीरी निम्हे सरकार मटदली खंडित रिन्यूवल है अब हल्के शाले अब निजवा खंडित तौंद आगता है हल हल शाले स्वामीजी कहता तोर्स एर्ड सवि हद्ल हद्ट इसवीचे अद्वे अन्वयसद्रे पर्वा हल्के शाले कंडीशन हाक और यार नम क्षेत्रदू अनेक शाले अनुदानित पाप चिख चिख शाले अदे बेरे कंडीशन हाकोद्रे माक साध्य हरेस्मेंट और तौंद आगता है सो अदा स्पष्टवंत तीर्मान ना बर अद्वे व्यवस्थे सरीपड़े अथवा अद्वक आगोद अंत बे कैंसल तीर्मान तकबो अब यार अदे आलटर्नेट आगे ऐनमु इन तीर्मान बरले ऐनू सूम्ने कुक्रे मत सरकार ऐन सरकार इंतुद्ध तीर्मानी सरीपड़े सरकार इतु ऐनू मे ना सूम्ने कुे व्यवस्थे मुझे ना मुंदे अब मत अदे खंडित निवारण मतक नानू निम परवा नानू कलत वह अब तारकिक अंत्य के तरतक आगे अल्टिमेटर अद्वे खंडित नाती सदर्भि इन उड़द ये विचार नम जो स्वामीजी मार्गदर्शन केकु मुदे हेतर अद्वू ना मुद्दे नम केस कार्य अनुकूल आगते सदर्भि एलू वंदे ना मुझे नमस्कार भारत माता की जय। वंदे असतो मा सत्वमे तमसो मा ज्योतिर्मे भारतांबे नंदके नमस्कार। महान व्यक्तित्व महान शिक्षाविद दार्शनिक पूर्व राष्ट्रपति भारत रत्न डॉक्टर सर्वपल्ली राधाकृष्णन श्रद्धांजलि भावांजलि पुष्पांजलि। मातृ देवो भव पितृ देवो भव आचार्य देवो भव एल्ल गुरुगळिगे हागू गुरुमाते भक्ति को नमस्कार। वेदिक मेले एल्ल गणीयरु नेने नमस्कार। सत सत मान ना अलिदरु नी कलिदरु कोने उप कन्नडिग मुगिदरु कन्नडमय आगोदु कन्नड नाडियल आ उप कन्नडिग नी नम्ब ई ताई ऋणवा तीरिसुव कन्नडवे सत्य कन्नडवे नित्य। कर्नाटक जनते नाड प्रेमिगळु देश प्रेमिगळु विश्व प्रेमिगळु हृदय श्रीमंत इंत कन्नड अभिमानी जो नानी नुण्य हृदय को नमस्कार। शिक्षक दिनाचरण कृष्ण जन्माष्टमी हब्ब हार्दिक शुभाशय इंदू प्रीति श्रद्धे सेवे उत्साह विशिष्टवाद संगम
ನಿಮ್ಮೆಲ್ಲರನ್ನ ನೋಡಿದೆ ನನಗೆ ಅನಿಸ್ತಾ ಇದೆ ಇದು ನಮ್ಮೆಲ್ಲರದ್ದು ಸರ್ವಧರ್ಮ ಸಮ್ಮೇಳನ ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ನೀವು ನನ್ನ ಮಾತುಗಳನ್ನು ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ ಅವಾಗ ನಿಮಗೆ ನಿಮ್ಮಲ್ಲಿ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಕೂಗು भारत की संस्कृति में शिक्षक को भगवान का दर्जा प्राप्त है ಕೆಲವರು ದೇವದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತೇನೆ ನಿಮ್ಮೆಲ್ಲರಿಗೂ एक शिक्षक दीपक की तरह होता है जो अपनी ज्ञान की ज्योति से अनेकों दीपक जला सकता है सर्वपल्ली डॉक्टर राधाकृष्णन ने कहा एक अच्छा शिक्षक वो होता है जो स्वयं को विद्यार्थी समझता है और जीवन पर्यंत सीखने की कोशिश करता है जो बात मैं आपको कहने के लिए आया हूं वो ये है कि लोग अपने बच्चों को बड़ी ही श्रद्धा और विश्वास के साथ आपके हाथों सौंपते हैं आपका ये कर्तव्य बनता है कि आप उन बच्चों को जीवन मूल्यों को सिखाकर एक अच्छा नागरिक बनाए जो हम मंदिरों में दर्शन करते हैं वो भगवान की मूर्तियां हैं और हमारे द्वारा बनाई हुई है लेकिन आपके पास जो नन्हे मुन्ने छोटे छोटे प्यारे प्यारे बच्चे हैं वो साथ साथ भगवान का रूप है आप उनमें जातिवाद का बीज अंकुरित न होने दें उन्हें किताबी ज्ञान के साथ भारत की संस्कृति भारत के संस्कारों को सिखाएं तो ये देश की बहुत बड़ी सेवा होगी नानु राजस्थान दल जनसी बंधु नन हृदय स्थान नन मान प्राण ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ ಭಾರತ ಒಂದು ಮಹಾನ್ ದೇಶ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲಕ್ಕಿಂತಲೂ ಮಿಗಲು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ದೇಶ ಸೇವೆಯಾಗುತ್ತದೆ ನನ್ನ ನೋವಿನ ಮಾತನ್ನ ನೀವೆಲ್ಲರೂ ತಿಳ್ಕೊಟ್ಟೇನೆ ಅದೇನಂದ್ರೆ ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕು ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಉಳಿಸಬೇಕಾದ್ರು ನಮ್ಮದು ನಿಮ್ಮದು ನಮ್ಮ ಎಲ್ಲರದ್ದು ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ ಮಾತೆಗೆ ಸೇವೆ ಮಾಡೋಣ ಭಾರತ ಮಾತೆಗೆ ಎಲ್ಲೂ ನೋವಾಗದಂತೆ ನಾವು ನಮ್ಮ ಸಂಸ್ಕೃತಿನ ಬೆಳೆಸೋಣ ಬೆಳೆಸುತ್ತೀವಿ ಗೋವಿನ ಹಾಲಿಗೆ ಭೇದವಿಲ್ಲ ರಾಯರ ಶಿವಾಜಿ ಬೇರೆ ಅಲ್ಲ ಕನ್ನಡಿಗರ ಸ್ವಾಭಿಮಾನಕ್ಕೆ ಗಡಿ ಇಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ಮಿತಿ ಇಲ್ಲ ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋ ಧರ್ಮ ಗಾವೋ ವಿಶ್ವಸ್ಯ ಮಾತರ ಭಾರತ ಕೃಷಿ ಪ್ರಧಾನ ದೇಶ ಕೃಷಿ ಮೂಲಾಧಾರ ಗೋವು ತಾಯಿ ಹಾಲು ಕೆಲಕಾಲ ಗೋವಿನ ಹಾಲು ಚಿರಕಾಲ ತುರು ಮತ್ತು ಕರು ಇಲ್ಲದವು ನರಕ ಎಂದರು ಕುಹಂದ ನಾವು ಗೋವುಗಳನ್ನ ಪಾಲಿಸುತ್ತಿಲ್ಲ ಗೋವುಗಳೇ ನಮ್ಮನ್ನ ಪಾಲಿಸುತ್ತಿದೆ ಗೋವು ಸಂಸ್ಕೃತಿ ಕ್ಷೀರ ಕನ್ನಡ ಮೊದಲಾಗಿ ಉಳಿಸೋಣ ಸಂಸ್ಕೃತಿ ತಾನಾಗಿ ಉಳಿಯುತ್ತೆ ಕನ್ನಡತನ ಹಸುವೇ ಸತ್ಯ ಹಾಲೇ ನಿತ್ಯ ಉಳಿಸದಿದ್ರೆ ನಾಳೆ ನಿತ್ಯ ತಾಯಿ ಹಾಲು ಜೀವಾಮೃತ ಗೋವಿನ ಹಾಲು ಪಂಚಾಮೃತ ಅಮ್ಮ ಕೊಡೋದು ನಡೆಬಾರದು ಅಂಬ ಕೊಡೋದು ಕಡೆಬಾರದು ಸ್ವರಾಜ್ಗಿಂತ ಮಿಗಲು ಗೋ ಸಂತತಿ ಉಳಿವು ನಮಗೆ ರಾಜಕೀಯ ಬೇಡ ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ ಗೋವಿನಿಂದಲೇ ಅನ್ನಭಾಗ್ಯ ಗೋವಿನಿಂದಲೇ ಕ್ಷೀರಭಾಗ್ಯ ಗೋವಿನಿಂದಲೇ ನಾಳೆಗೆ ಸತರ ಸೌಭಾಗ್ಯ ಗೋವಿಗೆ ಮಾತ್ರ ಹತ್ಯಾ ಭಾಗ್ಯ ಇದು ಯಾವ ದೌರ್ಭಾಗ್ಯ ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು ಕಾರಣಗಳು ಪ್ರಚೋದನೆಗಳು ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ ಮಾತು ಆಡುವ ಮಾತೆ ಕಾಪಾಡೋಣ ಮಾತ್ರ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನಾದರು ನಾನು ಒಬ್ಬ ಹಿಂದೂ ಅಂತ ಹೇಳ್ಕೊಡಕ್ ನನಗೆ ಹೆಮ್ಮೆ ಅನಿಸುತ್ತದೆ ಹಿಂದೂ ಭೂಮಿಕಾ ಕಣ್ಣು ಔರ್ ಶಕ್ತಿ ಕಾ ಅವತಾರ ಉಠೆ ಜಲ್ ಸೇ ಥಲ್ ಸೇ ಅಂಬರ್ ಸೇ ಫಿರ್ ಹಿಂದೂ ಕಾ ಜಯ ಜಯಕಾರ ಉಠೆ ಚಂದ್ರಯಾನ ಮಹಾ ಅಭಿಯಾನ ಕಿ ಸಫಲತಾ ನೇ ದುನಿಯಾ ಕೋ ಯೇ ದಿಖಾ ದಿಯಾ ಕಿ ಹಮಾರಾ ಭಾರತ ವಿಜ್ಞಾನ ಕೆ ಕ್ಷೇತ್ರ ಮೇ ಭಿ ಸಬ್ಸೆ ಆಗೇ ಹೈ ಔರ್ ಆಜ್ G20 ಶಿಖರ್ ಸಮ್ಮೇಳನ ಕಿ ಅಧ್ಯಕ್ಷತಾ ಕರ್ತೇ ಹುಯೇ ವನ್ ಅರ್ಥ ವನ್ ಫ್ಯಾಮಿಲಿ ವನ್ ಫ್ಯೂಚರ್ वसुधैव कुटुंबकम का संदेश देते हुए आज भारत पूरी दुनिया का मार्गदर्शन कर रहा है आज भारत विश्व की पांचवी सबसे बड़ी अर्थव्यवस्था बन चुका है और पूरी दुनिया भारत की तरफ देख रही है हमारे प्रधानमंत्री
आदरणीय नरेंद्र दामोदर दास मोदी, आजादी के अमृत काल में सबका साथ, सबका विकास, सबका विश्वास, सबका प्रयास। जय जवान, जय किसान, जय विज्ञान, जय अनुसंधान। एक भारत श्रेष्ठ भारत, स्वच्छ भारत, स्वस्थ भारत, समृद्ध भारत, आत्मनिर्भर भारत का सपना देख रहे हैं। और जो बात मैं आपसे कहने के लिए आया हूं वो ये है, ये सपना केवल सरकार के प्रयास से साकार नहीं होगा। जिस दिन इस देश का प्रत्येक नागरिक अपने कर्तव्य का सही पालन करेगा, मेरा देश खुशहाल समृद्ध होगा ही, अपने खोए हुए गौरव को भी पुनः प्राप्त करेगा। हम केवल अपनी माँ के बेटे नहीं, भारत माता के बेटे हैं। आज हम मन में ये संकल्प करें, हम स्वयं के लिए नहीं देश के लिए जिएंगे। आजादी का अमृत महोत्सव नागरिक मार्ग कर ई दिन ना जाति भेद मरतो न मनसली संकल्प मार देखो नमदु वंदे जाति मनुष्य जाति नमदु वंदे धर्म मानवीयते नमदु वंदे भाषे प्रीतिय भाषे नमदु वंदे परिचय भारतीय नमदु वंदे ध्येय भारत प्रगति ಯಾವ ದಿನ ನಾವು ಸಾಧನೆಯ ಪ್ರಗತಿಯ ಮೂಲಕ ಸಾಧಿಸುತ್ತೇವೆ ಈ ಭೂಮಿ ಮೇಲೆ ಸ್ವರ್ಗ ದಿನವನ್ನು ಹೆಸರೇ ಭಾರತ ಪ್ರೀತಿಯ ಮಕ್ಕಳ ಹೆಸರೇ ಭಾರತ ನರ ಭಾರತ ನಿಮ್ಮ ಭಾರತ ರಾಮನ ಭಾರತ ಗಾಂಧಿಯವರ ಭಾರತ ಸ್ವಾಮಿ ವಿವೇಕಾನಂದರ ಭಾರತ ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ಸರ್ದಾರ್ ಭಗತ್ ಸಿಂಗ್ ಅವರ ಭಾರತ ಸುಭಾಷ್ ಚಂದ್ರ ಬೋಸ್ ಅವರ ಭಾರತ ಸರ್ದಾರ್ ಪಟೇಲ್ ಅವರ ಭಾರತ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಭಾರತ ಅಟಲ್ ಬಿಹಾರಿ ವಾಜಪೇಯಿ ಭಾರತ ಅಬ್ದುಲ್ ಕಲಾಂ ಅವರ ಭಾರತ ಅಭಿನಂದನ್ ವರ್ತಮಾನ್ ಅವರ ಭಾರತ ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ಭಾರತ ನಮ್ಮೆಲ್ಲ ಭಾರತ ಜೈ ಭಾರತ ಭಾರತ ಮಾತಾ ಕಿ ವಂದೇ ಗೋ ಮಾತಾ ಕಿ ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಏನೀಗಾಗಲೇ ಅಭಿನಂದನೆಗೆ ಪಾತ್ರರಾದ ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜಗೋಪಾಲ್ ಅವರೇ, ಹನುಮಂತಪ್ಪ ಅವರೇ, ರಾಜೂರವರೇ, ರವಿಕುಮಾರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈಗಾಗಲೇ ಇವತ್ತು ಸಂಘ ವಿಶೇಷವಾಗಿ ತಮ್ಮ ಅನೇಕ ಸಮಸ್ಯೆಗಳನ್ನು ಸರ್ಕಾರದಿಂದ ಬಂದಂಥ ಸಚಿವರ ಮುಖಾಂತರ ಮುಂದೆ ಪರಮ ಪೂಜ್ಯ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಹೇಳಿದ್ರೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಬೋದು ಅನ್ನೋ ದೃಷ್ಟಿಯಲ್ಲಿ ಇದು ವಿಭಿನ್ನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಾ, ಅದರಲ್ಲಿ ಯಶಸ್ವಿಯಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತಾ ಅನೇಕ ಸಮಸ್ಯೆಗಳು ದಿನೇಶ್ ಗುಂಡೂರಾವ ಹೇಳಿದಾಗೆ ಜೀವತ್ವಾಗಿ ಅನೇಕ ವರ್ಷಗಳ ಕಾಲ ಅವು ಹಾಗೆ ಉಳಿದಿದೆ ಅಂತಂದರೆ ಈಗ ನಮ್ಮ ಶ್ರೀಕಂಠ ಅವರು ಹೇಳಿದ್ರು ಕೆಲವರು ಓಟ್ಗೋಸ್ಕರ ಚಪ್ಪಳೆ ಒರೆಸ್ಕೊಳ್ಳೋಕ್ಕೋಸ್ಕರ ಭಾಷಣ ಮಾಡಿ ಚಪ್ಪಳೆ ತಗೊಂಡು ಏನು ಸಮಸ್ಯೆಗಳನ್ನೆಲ್ಲ ಹಂಗೆ ಜೀವಂತವಾಗಿಟ್ಟಿರೋದಂಥದ್ದು ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದೆ ಅನ್ನೋದಕ್ಕೆ ದಿನೇಶ್ ಗುಂಡೂರು ಅವರು ಹೇಳಿದ್ದೆ ಸಾಕ್ಷಿ. ಕಳೆದ ಬಾರಿ ಸುಮಾರು 143 ದಿನ ಏನು ಹೋರಾಟ ಮಾಡಿದ್ರು ಹನುಮಂತಪ್ಪ ಅವರು ಫ್ರೀಡಮ್ ಪಾರ್ಕಲ್ಲಿ, ಅನೇಕ ಸರ್ಕಾರ ಆಶ್ವಾಸನೆಗಳು ಏನು ಕೊಟ್ಟಿದ್ದಾರೆ, ಆ ಆಶ್ವಾಸನೆಗಳು 2 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿ, OPS ಜಾರಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. 3 ತಿಂಗಳಾಗಿದೆ OPS, ಅನೇಕ ಬೇಡಿಕೆಗಳು, ತಮ್ಮ ಬೇಡಿಕೆಗಳಿಗೆ ಇನ್ನೊಂದು ಸ್ವಲ್ಪ ದಿನ ಕಾಲ ಕೊಟ್ಟು ಹೋರಾಟ ಮಾಡಿದಂಗೆ ಆ ವೀಡೇ ಇರಲಿ, ಆ ವೀಡೇ ಇರಲಿಲ್ಲ ಅಂದರೆ ನಿಮ್ಮ ಹೋರಾಟ ನಿರಂತರ ರಾಜಗೋಪಾಲ್ ಅವರೆಲ್ಲ ಅವರ ತಂಡಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಏನು ಹಿಂದಿನಿಂದ ಅನೇಕ ವರ್ಷಗಳ ಕಾಲ ಈ ಸಂಘದ ಅಧ್ಯಕ್ಷರಾಗಿದ್ದ ಹನುಮಂತಪ್ಪ ಅವರು ಮತ್ತು ರವಿಕುಮಾರ್ ಅವರೆಲ್ಲ ಅವ್ರ ಸಂಘದ ಒಂದು ಗೈಡೆನ್ಸಿಂದ ಹೋರಾಟ ಮಾಡುವ ಮನೋಭಾವ ಮುಂದುವರಿಲಿ ಅಂತೇಳಿ ಈ ಸಮಸ್ಯೆಗಳ ಈಡೇರಿಕೆಗೆ ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಜೈ ಕರ್ನಾಟಕ. ಶ್ರೀ ಎಪಿ ರಂಗನಾಥ್ ಸರ್.